ಬಾಗ್ಲು ತೆಗಿ ಅಂತಾರೆ, ನಮ್ಮ ಮನೆಯಲ್ಲಿ ಹೋದ್ರೆ ಬಾಗ್ಲು ಮುಚ್ಚ ಬೇವರ್ಸಿ ನನ್ ಮಗನೇ ಅಂತ ಬೈತಾರೆ. ನಮ್ಮಮ್ಮ ಏನ್ ಮಾಡ್ಲಿ, ಆದ್ರೂ ಬೀಜ ಮಾತ್ರ ಮಸ್ತಾಗಿ ಹೊಡೆದ್ರೆ ಡ್ಯಾನ್ಸ್ ಅಂತೂ ನಾನು 100% ಆಡಿದೆ. ಬಾಗ್ಲು ತೆಗಿ ಮೇರಿ ದೇವಸ್ಥಾನಗಳಲ್ಲಿರುತ್ತೆ ದೇವ್ರ ಮೂರ್ತಿ, ದೇವಸ್ಥಾನಗಳಲ್ಲಿರುತ್ತೆ ದೇವ್ರ ಮೂರ್ತಿ. ಏನ್ ಕ್ಯೂಟ್ ಸ್ವೀಟ್ ಆಗಿ ಕಾಣಿಸ್ತಾರೆ ನಮ್ಮ ಅತಿಥಿ. ಬೇಕು ಬ್ರಷ್, ಯಾಕಂದ್ರೆ ಅತಿಥಿ ಮೇಲೆ ನನ್ಗೆ ಏನೋ ಒಂಥರ ಕ್ರಶ್. ಮುಸ್ಕಾನ್ ಹಾಕೊಂಡು ಬರ್ತಾರಲ್ಲ ಮುಸ್ಲಿಂ ಹೈಲೈಟ್ ಮಸ್ತಾಗಿರ್ತಾರೆ. ಅರೆ ಮೂವಿಯಲ್ಲಿ ಯಾವ ತರ ತೋರಿಸೋರು ಅಂದ್ರೆ ಯಾವ್ದು ಭೇದ ಭಾವ ನೋಡಂಗಿಲ್ಲ, ಎಲ್ಲರೂ ಒಂದೇ ಆ ತರ ತೋರಿಸೋರು. ಅದೇ ಮನೆ ಕೆಲ್ಸಕ್ಕೆ ಹೋಗ್ತಾರೆ ಗೊತ್ತಾ, ಹೆಣ್ಣುಡುಗಿರು ಅವ್ರಿಗೆ ಯಾವ ತರ ರೆಸ್ಪೆಕ್ಟ್ ಕೊಡ್ಬೇಕು. ನಮ್ಮಂತ ಬಡವರು ಎಲ್ಲಾರ ಸಾಹುಕಾರ ಮನೆಗೆ ಹೋದ್ರೆ ಹೆರಿಗೆ ಆಯ್ತು ಅದಾಯ್ತು ಇದಾಯ್ತು ಅಂತಾರಲ್ಲ, ಆ ತರ ತೋರಿಸ್ಬಾರ್ದು ಅವರು. ಯಾಕಂದ್ರೆ ಪಾಪ ಅವ್ರ ಒಂದು ಎಣ್ಣೆ, ನನ್ನ ಎತ್ತಿರೋದು ಒಂದು ಎಣ್ಣೆ, ಎಲ್ಲರಿಗೂ ಗೌರವ ಕೊಡ್ಬೇಕು, ಯಾರಿಗೂ ನೋಡ್ಬಾರ್ದು. ಮಸ್ತಾಗೈತೆ ಮೂವಿ ಮಾತ್ರ 120 ರೂಪಾಯಿ ಏನೂ ಆಗಲ್ಲ. ಮಸ್ತಾಗ ತೋರಿಸೋರೆ ಕಾಮಿಡಿ. ಆದ್ರೆ ಜಗೇಶ್ ರಾಣ ಅವ್ರು ಮಾತ್ರ ಹೈಲೈಟು. ಮಸ್ತ ನೋಡಿ, ನಾನು ತೋತಾಪುರಿಯಲ್ಲಿ ತೊಟ್ಟಿಲ್ಲ ಅಷ್ಟೇ ಬೇಜಾರಾಗ್ತೈತೆ. ಏನಕ್ಕೆ ನೆನ್ನೆ ನಾನು ತೊಟ್ಟು ಮೂರ್ದೆ ಅಂತ ಇದ್ದೀರೋ. ಏನು ಆಟಿಟ್ಯೂಡ್, ಏನು